ಆಪರೇಷನ್ ಆಗ್ಬೇಕಾಗುತ್ತೆ ಅನ್ನೋ ಕಾರಣಗಳನ್ನ ಮುಂದಿಟ್ಟು ನಾವು ಮಧ್ಯಂತರ ಅರ್ಜಿ ಹಾಕಿದ್ರು. ಅದಕ್ಕೆ ಸಿವಿ ನಾಗೇಶ್ವರ ಕೌನ್ಸಿಲ್ ಅಥವಾ ಸಿವಿ ನಾಗೇಶ್ವರ ಅವರು ವಾದ ಮಾಡಿದ್ರು. ಅದಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯ ಜೈಲರ್ ಇಂದ ವೈದ್ಯಕೀಯ ಪರೀಕ್ಷೆಗಳನ್ನ ವೈದ್ಯಕೀಯ ವರದಿಗಳನ್ನ ಕಾಲ್ ಮಾಡಿದ್ರು. ದರ್ಶನ್ ಅವರ ವೈದ್ಯಕೀಯ ವರದಿಗಳನ್ನ ಪ್ರೊಡ್ಯೂಸ್ ಮಾಡಿ ಹಾಜರ್ಪಡಿಸಿ ನೀವು ಕೋರ್ಟ್ ಮುಂದೆ ಅಂತ. ಅದರಿಂದ ಅವರು ಸೀಲ್ಡ್ ಕವರಲ್ಲಿ ವೈದ್ಯಕೀಯ ವರದಿಗಳನ್ನ ಕೊಟ್ಟಿದ್ರು. ಸೊ ಆ ಸೀಲ್ಡ್ ಕವರಲ್ಲಿ ವೈದ್ಯಕೀಯ ವರದಿಗಳ ಆಧಾರದ ಮೇಲೆ ನಿನ್ನೆ ನಾವು ವಾದ ಮತ್ತು ವಿವಾದ ಎರಡೂ ನಡೆದಿತ್ತು. ಇವತ್ತು ಸಾಹೇಬರು ಅದು ಆದೇಶಕ್ಕೆ ಪ್ರಕಟ ಇವತ್ತು ಆದೇಶ ಪ್ರಕಟ ಮಾಡಿದ್ದಾರೆ. ಅವ್ರಿಗೆ 6 ವಾರಗಳ ಕಾಲ ದರ್ಶನ್ ಅವ್ರಿಗೆ ಸರ್ಜರಿಗೆ ಅಂದ್ರೆ ಚಿಕಿತ್ಸೆ ವೈದ್ಯಕೀಯ ಚಿಕಿತ್ಸೆಗೆ ಒಳಗಾಗಕ್ಕೆ ಅವ್ರಿಗೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಕೊಟ್ಟಿದ್ದಾರೆ. ಹೈಕೋರ್ಟ್ ರಿಪೋರ್ಟ್ ಕೊಡಬೇಕು, ಪ್ರತಿ ವಾರನು ಕೊಡಬೇಕಂತಿದೆಯಾ ಅಥವಾ ಮೊದಲನೇ ವಾರ ಮಾತ್ರ? ಇಲ್ಲ, ಮೊದಲು ಫಸ್ಟ್ ಅವ್ರು ಅಡ್ಮಿಟ್ ಆಗಿ 10-1 ವಾರಗಳ ಒಳಗೆ ಅವ್ರು ಅಡ್ಮಿಟ್ ಆಗಿರುವಂತ ಎಲ್ಲ ದಾಖಲಾತಿಗಳು ಮತ್ತೆ ನಿಮ್ಗೆ ಏನ್ ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಏನ್ ತಗೊಂತಾರೆ ಅದನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿ ಅಂತ ನಮ್ಗೆ ಆದೇಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಪಾಸ್ಪೋರ್ಟ್ ನ ಸಹ ಸರೆಂಡರ್ ಮಾಡಿ ಅದ್ರ ಪ್ರಕಾರ ನ್ಯಾಯಾಲಯ ಏನೇನು ಕಂಡೀಷನ್ಸ್ ಅಂದ್ರೆ ಷರತ್ತುಗಳು ವಿಧಿಸಿದೆಯೋ ಅವೆಲ್ಲ ಷರತ್ತುಗಳನ್ನ ನಾವು ಫುಲ್ಫಿಲ್ ಮಾಡೋದಕ್ಕೆ. ಇಲ್ಲ, ನಾವು ಸೀನಿಯರ್ ಸಿವಿ ನಾಗೇಶ್ ಅವರು ವಾದದ ಸಮಯದಲ್ಲಿ ಸ್ಪರ್ಶ ಅಪೋಲೋ ಹಾಸ್ಪಿಟಲ್ ಅಲ್ಲಿ ಮೈಸೂರು ಅಪೋಲೋ ಹಾಸ್ಪಿಟಲ್ ಅಲ್ಲಿ ಅವ್ರು ಟ್ರೀಟ್ಮೆಂಟ್ ತಗೋ, ಯಾಕಂದ್ರೆ ರೆಗ್ಯುಲರ್ ನಾವು ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅಲ್ಲಿ ಟ್ರೀಟ್ಮೆಂಟ್ ತಗೊಂತೀವಿ ಅಂತ ನಾವು ವಾದ ಮಂಡಿಸಿದ್ವಿ. ಅದು ದರ್ಶನ್ ಅವ್ರು ಆಚೆ ಬಂದ ಮೇಲೆ ಅವರು ಫ್ಯಾಮಿಲಿ ಮತ್ತು ದರ್ಶನ್ ಅವ್ರ ಜೊತೆ ನಾವು ಡಿಸ್ಕಸ್ ಮಾಡಿ ಅವ್ರಿಗೆ ಯಾವುದು ಅವ್ರು ಇಷ್ಟವಾದಂತ ಅಂದ್ರೆ, ಯಾಕಂದ್ರೆ ನಾವು ಅವರು ಹಾಸ್ಪಿಟಲ್ ಆಫ್ ಇಸ್ಟ್ ಚಾಯ್ಸ್, ಆದ್ರಿಂದ ಅವ್ರಿಗೆ ಯಾವುದು ಕಂಫರ್ಟ್ ಇರುತ್ತೋ ಆ ಹಾಸ್ಪಿಟಲ್ ನಾವು ಅಡ್ಮಿಟ್ ಆಗಿ ಅದ್ರ ರಿಪೋರ್ಟ್ ನ ನಾವು ನ್ಯಾಯಾಲಯಕ್ಕೆ. ಇವಾಗ ನಾವು ವಿರುದ್ಧ ಇಲ್ಲಿ ನ್ಯಾಯಾಲಯದ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.